ಏನಂದ್ರೆ ಭೂಮಿ ಸಮಾನ ಭೂಮಿ ತುಕದ ಹೆಣ್ಣು ಭೂಮಿ ತುಕದ ತಾಯಿ ಅಂತ ಹೋರಿಸಿದ್ದಾರೆ ಜನನಿ ತಾನೇ ಮೊದಲ ಗುರು ಒಂದು ಮಗುವಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಮೊದಲು ತಾಯಿನೇ ಬೇಕು ಆ ತಾಯಿ ಯಾವ ಪಾತ್ರವನ್ನ ನಿರ್ವಹಿಸ್ತಾಳೆ ಅಂದ್ರೆ ಆ ತಾಯಿ ಒಬ್ಬ ಮಗುವಿಗೆ ತಾಯಿಯಾಗಿ ಪತಿಗೆ ಪತ್ನಿಯಾಗಿ ಹಾಗೂ ಅಕ್ಕ ತಂಗಿಯಾಗಿ ಆ ಸಹೋದರಿಯಾಗಿ ಆಫೀಸಿನಲ್ಲಿ ಕೂಡ ಆಕೆ ತನ್ನ ಕಾರ್ಯಕ್ಷೇತ್ರದಲ್ಲಿ ತನ್ನ ಸಹೋದ್ಯೋಗಿಗಳೊಂದಿಗೆ ಹಾಗೂ ತನ್ನ ಸಿಬ್ಬಂದಿಗಳಿಗೆ ಬಹಳ ತಾಳ್ಮೆಯಿಂದ ಸಹನೆಯಿಂದ ಆ ಕುಟುಂಬವನ್ನು ನಿರ್ವಹಿಸುತ್ತಾಳೆ ಮತ್ತು ತಾನು ಹೊರಗಡೆ ಹೋಗಿ ಕೂಡ ಕಚೇರಿಯಲ್ಲಿ ಆ ಕುಟುಂಬಕ್ಕೆ ಆರ್ಥಿಕವಾಗಿ ಆಕೆ ಸಪೋರ್ಟ್ ಕೊಡಬೇಕು ಅಂದ್ರೆ ಆರ್ಥಿಕವಾಗಿ ಅವರಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ ಅಥವಾ ಗಂಡ ಪತಿ ದೇವರಿಗೆ ನನ್ನ ಸಾಥ್ ಕೊಡಬೇಕು ಅಂತ ಹೇಳಿ ಆಕೆ ಕುಟುಂಬವನ್ನು ನಿರ್ವಹಿಸುತ್ತಾಳೆ ಮತ್ತು ಆ ಕಚೇರಿಯಲ್ಲಿ ಕೂಡ ಒಳ್ಳೆ ರೀತಿ ಕೆಲಸವನ್ನು ಕಾರ್ಯ ನಿರ್ವಹಿಸುತ್ತಾಳೆ ಅದರ ಅಹಿತಕರ ಘಟನೆಗಳು ನಡೆಯುತ್ತೆ ಆ ಒಂದು ಹೆಣ್ಣಿಗೆ ಆದಂತಹ ಒಂದು ಅಮಾನವೀಯ ಘಟನೆಗಳು ನಡೆದಾಗ ನಾವು ಅದನ್ನು ನೋಡಿ ಸುಮ್ಮನೆ ಕೂರಬಾರದು ಅದನ್ನು ಕೂಡ ನಾವು ಅದನ್ನು ಪ್ರತಿರೋಧಿಸಬೇಕಾಗುತ್ತೆ ಅವಾಗ ಏನಾಗುತ್ತೆ ಆ ಹೆಣ್ಣಿನಲ್ಲಿ ಒಂದು ಬಲವಾದ ಒಂದು ದೃಢ ವಿಶ್ವಾಸ ರೂಪಗಳುತ್ತೆ ಅದರಿಂದ ಏನಾಗುತ್ತೆ ಸಮಾಜ ಬದಲಾವಣೆ ಆಗಲಿಕ್ಕೆ ಸಾಧ್ಯವಾಗುತ್ತೆ ಯಾಕೆ ಮಹಿಳೆಯರಿಗೆ ಒಂದು ಅತ್ಯುನ್ನತ ಸ್ಥಾನವನ್ನು ನಮಗೆ ಇಡೀ ಪ್ರಪಂಚದಲ್ಲಿ ಸಿಕ್ಕಿದೆ ಅಂತಂದ್ರೆ ಮಹಿಳೆ ಒಂದು ಅದ್ಭುತ ಶಕ್ತಿ ಅದ್ಭುತ ಶಕ್ತಿ ಒಂದು ದೈವಿ ಶಕ್ತಿ ಮಹಿಳೆ ಒಂದು ಹೆಣ್ಣಿನಲ್ಲಿ ಇರತಕ್ಕಂತ ಒಂದು ತಾಳ್ಮೆ ಒಂದು ಧೈರ್ಯ ಅದು ಪುರುಷರಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ತಾಳ್ಮೆ ಎಷ್ಟು ಅಂತಂದ್ರೆ ತಾಯಿ ಮನೆಯಲ್ಲಿ ತನ್ನ ಮಕ್ಕಳನ್ನ ಜೋಪಾನ ಮಾಡ್ತಾಳೆ ಎತ್ತು ಬತ್ತು ಅದನ್ನು ಸಾಕಿ ಆಮೇಲೆ ಬೇರೆ ಕಡೆ ಹೊರಗಡೆ ಹೋಗಿ ದುಡಿದು ಬಂದು ಮತ್ತೆ ಬಂದು ಮನೆ ಕೆಲಸ ಮಾಡ್ತಾಳೆ ಅಷ್ಟೊಂದು ತಾಳ್ಮೆ ಇರ್ತದೆ ಆಮೇಲೆ ಯಾವುದೇ ಒಂದು ರಂಗದಲ್ಲಿ ತಾನು ಕೆಲಸ ಮಾಡುವ ಒಂದು ರಂಗದ ಒಂದು ಸಂಸ್ಥೆಯಲ್ಲಿ ಆಗಿರ್ಬೋದು ಯಾವುದೇ ಒಂದು ರಂಗದಲ್ಲಿ ಆಗಿರ್ಬೋದು ಅವರು ಹೆಣ್ಣು ಮಕ್ಕಳು ತಾವು ವಿಧವಿಧವಾದ ಒಂದು ಕೆಲಸಗಳನ್ನ ಮಾಡ್ತಿರ್ತಾರೆ ಅಂತ ಸಂದರ್ಭದಲ್ಲಿ ತಮಗೆ ಏನಾದರೂ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡ್ರಪ್ಪ ಅಂತಂದ್ರೆ ಈ ಒಂದು ತೊಂದರೆಯಲ್ಲಿ ಸಿಕ್ಕ ಆ ಹೆಮ್ಮಗ ಒಂದು ಧೈರ್ಯ ಇದ್ರೆ ಪ್ರತಿಭಟಿಸ್ತಾಳೆ ಪ್ರತಿಭಟಿಸಿ ಮುಂದೆ ಬರ್ತಾಳೆ ಎಲ್ಲರೂ ಧೈರ್ಯವಂತರೇ ಆಗಿರಲಿಲ್ಲ ಕೆಲವೊಂದು ಸಲ ಹೆಣ್ಣು ಮಕ್ಕಳು ಏನಾಗ್ತಾರ ಒಂದು ಒತ್ತಡಕ್ಕೆ ಸಿಲುಕ್ತಾರೆ ಒತ್ತಡಕ್ಕೆ ಸಿಲುಕಿ ಏನ್ ಮಾಡ್ತಾರೆ ಏನ್ ಯಾಕಪ್ಪ ಮುಂದೆ ಹೋಗೋದು ಏನೋ ಒಂದು ಮಾನವೀಯತೆ ಹೋಗ್ತೈತೆ ನನ್ನ ಹೆಸರು ಬರ್ತದೆ ನನ್ನ ಹೆಸರು ನಾಲ್ಕು ಜನರ ಬಾಯಲ್ಲಿ ಬರ್ತದೆ ಆಮೇಲೆ ನನ್ನ ಅತ್ತಿಗೆ ಮರ್ಯಾದೆ ಹೋಗ್ತೈತೆ ನನ್ನ ಮಾವನ ಮರ್ಯಾದೆ ಹೋಗ್ತೈತೆ ನನ್ನ ಗಂಡನ ಮರ್ಯಾದೆ ಹೋಗ್ತದೆ ಅಂತಂದು ಹೇಳಿ ಹಿಂಜರಿತಾರೆ ಕೆಲವೊಬ್ರು ಹಿಂಜರಿ ಏನ್ ಮಾಡ್ತಾರೆ ಮನೆಯಲ್ಲಿ ತಾವು ಸಿಕ್ತಕ್ಕಂತ ಹಿಂಸೆ ಅನುಭವಿಸ್ತಾರೆ ಇಂದಿನ ದಿನಮಾನಗಳಲ್ಲಿ ನಮ್ಮ ದೇಶದಲ್ಲಿ ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಆ ದೇಶಕ್ಕೆ ಹೆಸರೇನೆ ಭಾರತ ಮಾತೆ ಅಂತ ಹೇಳಿದ್ವಿ ಆ ಒಂದು ಮಹಿಳೆಯೇ ಆ ನಮ್ಮ ದೇಶದ ಮಾತೆ ಅಂತ ಹೇಳಿ ನಾವು ಭಾರತ ಮುಖಾಂತರ ತೋರಿಸ್ಕೊಟ್ಟಿದ್ದೇವೆ ಈ ಒಂದು ಮಹಿಳೆಯರು ಹಿಂದೆ ಇದ್ದಂತಹ ದಿನಗಳು ಈಗಿಲ್ಲ ಈಗ ಸರ್ಕಾರದಿಂದಾಗಲಿ ಯಾವುದಕ್ಕೆ ಆಗಲಿ ಮಹಿಳೆಯರಿಗೆ ಪ್ರತಿಶತ 50% ನಾವು ಮೀಸಲಾತಿಯನ್ನು ಎಲ್ಲದರಲ್ಲೂ ನೀಡಿದ್ದೇವೆ ಹಾಗೂ ಅದೇ ರೀತಿಯಾಗಿ ಇಲ್ಲಿ ನಮ್ಮ ದೇಶದಲ್ಲಿ ಇದಕ್ಕೆ ಆಳತಕ್ಕಂಥ ರಾಜಕೀಯವಾಗಲಿ ಇಂದಿರಾ ಗಾಂಧಿ ಆಗಲಿ ಹಾಗೂ ಕಲ್ಪನಾ ಚಾವ್ರಾ ಆಗಲಿ ಮದರ್ ಟೆರೇಸ್ ಆಗಲಿ ಇನ್ನೂ ಅನೇಕ ಮಹಿಳೆಯರು ಈ ದೇಶಕ್ಕೆ ಅತ್ಯಂತ ಮಹತ್ವದ ಪಾತ್ರವನ್ನು ನೀಡಿದ್ದಾರೆ ಅಂಥ ಒಂದು ಶಕ್ತಿ ಎಲ್ಲ ಮಹಿಳೆಯರಲ್ಲಿ ಇದೆ ಕಾರಣ ದಯವಿಟ್ಟು ಯಾವುದೇ ಥರ ಮಹಿಳೆಯರು ಯಾವುದಕ್ಕೂ ಹೇಳ್ಕೊಳ್ಳಾರದೆ ತಮ್ಮ ಕುಟುಂಬದ ಗೌರವ ಕಾಪಾಡಿಕೊಳ್ಳೋ ಜೊತೆಗೆ ತಮ್ಮನ್ನು ಕಾಪಾಡಿಕೊಳ್ಳುತ್ತಾ ಮುಂದೆ ಬರಬೇಕು ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರುವ ಕೆಲಸನೇ ಇಲ್ಲ